ನಮಸ್ಕಾರ ಸ್ನೇಹಿತರೆ, ಒನ್ ನೇಷನ್ ಒನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಸ್ನೇಹಿತರೆ, ನಮ್ಮ ಮಿತ್ರ ರಾಷ್ಟ್ರ ಇಸ್ರೇಲ್ನ ಬಗ್ಗೆ ಕೆಲವು ರೋಚಕ ಘಟನೆಗಳ ಬಗ್ಗೆ ಇಂದು ನಾವು ಮೆಲುಕು ಹಾಕೋಣ. ಇಸ್ರೇಲ್ನ ಬಗ್ಗೆ ಕೆಲವು ರೋಚಕ ಕಥೆಗಳನ್ನು ನಾವು ಕೇಳಲೇಬೇಕು, ಹಾಗೂ ಭಾರತೀಯರು ಇಸ್ರೇಲಿಗರಂಥ ಸಾಹಸ ಗಾಥೆಗಳನ್ನು ನಮ್ಮಲ್ಲೂ ಕೂಡ ಅನುಸರಿಸಲೇಬೇಕು. ಇಸ್ರೇಲ್ ಎಂಬ ಪುಟ್ಟ ಹಾಗೂ ವಿಶ್ವದ ಶಕ್ತಿಶಾಲಿ ರಾಷ್ಟ್ರ ಭಾರತವನ್ನು ಅಷ್ಟೊಂದು ಪ್ರೀತಿಸುವುದು ಏಕೆ? ಇಸ್ರೇಲ್ ಎಂಬ ರಾಷ್ಟ್ರ ಭಾರತವನ್ನು ಅದ್ಯಾಕೆ ಅಷ್ಟೊಂದು ಪ್ರೀತಿಸುತ್ತದೆ? ಭಾರತವನ್ನು ತನ್ನ ಆತ್ಮೀಯ ಮಿತ್ರ ಅಂತಲೂ ಕರೆಯುತ್ತದೆ ಏಕೆ? ಹೌದು ಸ್ನೇಹಿತರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದರೂ ಇಲ್ಲಿಯವರೆಗೆ ಇಸ್ರೇಲ್ಗೆ ಭಾರತದ ಯಾವ ಪ್ರಧಾನಿಯೂ ಕೂಡ ಭೇಟಿ ನೀಡಿರಲಿಲ್ಲ. ಕಾರಣ, ಇಸ್ರೇಲ್ಗೆ ಭೇಟಿ ಕೊಟ್ಟರೆ ತಮ್ಮ ಸೆಕ್ಯುಲರಿಸಮ್ಗೆ ಎಲ್ಲಿ ಧಕ್ಕೆ ಬಂದು ನಮ್ಮ ದೇಶದ ಮುಸಲ್ಮಾನ ಹಾಗೂ ಅರಬ್ ರಾಷ್ಟ್ರದ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೋ ಅಂತ ಇಲ್ಲಿಯವರೆಗೂ ಇಸ್ರೇಲ್ಗೆ ಭಾರತದ ಯಾವ ಪ್ರಧಾನಿಯೂ ಕೂಡ ಭೇಟಿ ನೀಡಿರಲಿಲ್ಲ. ಹೌದು ಸ್ನೇಹಿತರೆ, ಆದರೆ 70 ವರ್ಷಗಳಿಂದ ಮಾತ್ರವಲ್ಲ, ಸುಮಾರು 2000 ವರ್ಷಗಳಿಂದ ಇಸ್ರೇಲ್ ಭಾರತದ ರಾಜನಿಗಾಗಿ ಶಬರಿಯಂತೆ ಕಾಯುತ್ತಿತ್ತು ಎಂದರೆ ನೀವು ನಂಬಲೇಬೇಕು. ಅಷ್ಟಕ್ಕೂ ಭಾರತ ಇಸ್ರೇಲ್ ನಡುವೆ ಇರುವ ನಂಟಾದರೂ ಏನು? ಇಸ್ರೇಲ್ ಏಕೆ ಭಾರತದ ರಾಜನಿಗಾಗಿ ಕಾದು ಕುಳಿತಿತ್ತು? ಹೌದು ಸ್ನೇಹಿತರೆ, ಅದಕ್ಕೂ ಕಾರಣವಿದೆ. ಅದು ಕ್ರಿಸ್ತಪೂರ್ವ 135. ಗ್ರೀಕ್ನ ಕ್ರೂರ ರಾಜ ಆಂಟಿಯೋಕಸ್ ಎಪಿಯನ್ ಯಹೂದಿಗಳ 2ನೇ ಸೈನೋಜನ್ನು ಅಪವಿತ್ರಗೊಳಿಸಿಬಿಟ್ಟಿದ್ದ. ಕ್ರಿಸ್ತಶಕ 70ರಲ್ಲಿ ಜೆರೂಸ್ ಟೈಟಸ್ ಎಂಬ ಕ್ರೂರ ರಾಜ ಜೆರೂಸಲೆಮ್ನ ವಶಪಡಿಸಿಕೊಂಡು 100,000 ಯಹೂದಿಗಳನ್ನು ಕೊಂದು ಮುಗಿಸಿದ್ದ. ಹೌದು ಸ್ನೇಹಿತರೆ, ಅಂದರೆ ಕ್ರಿಸ್ತಶಕ 70ರಿಂದ ಕ್ರಿಸ್ತಶಕ 1483ರವರೆಗೆ ನಿರಂತರವಾಗಿ ಯಹೂದಿಗಳ ಮಾರಣ ಹೋಮ, ಅತ್ಯಾಚಾರ, ಕೊಲೆ, ಸುಲಿಗೆ ಮಾಡಿ ಕ್ರೂರವಾಗಿ ಯಹೂದಿಗಳನ್ನು ಕೊಲ್ಲಲಾಯಿತು. ಇಷ್ಟೆಲ್ಲ ಘಟನೆಗಳಿಂದ ನೊಂದು ಬೆಂದು ಹೋಗಿದ್ದ ಯಹೂದಿಗಳಿಗೆ ಜರ್ಮನಿಯಲ್ಲಿ 2ನೇ ಮಹಾಯುದ್ಧ ಶುರುವಾದಾಗ ಹಿಟ್ಲರ್ನ ನಾಜಿಸಂ ಕ್ರೂರಕ್ಕೆ ಬಲಿಯಾಗಿ ಗ್ಯಾಸ್ ಚೇಂಬರ್ನಲ್ಲಿ 100,000 ಯಹೂದಿಗಳನ್ನು ಉಸಿರುಗಟ್ಟಿ ಪ್ರಾಣ ಬಿಟ್ಟರು. ಇಷ್ಟೆಲ್ಲ ಅಟ್ರಾಸಿಟಿಗಳು ಯಹೂದಿಗಳ ಮೇಲಾಗುತ್ತಿರುವಾಗ ಅವರು ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಪ್ರಾಣ ಭಿಕ್ಷೆಗಾಗಿ ಹೋದರೆ ಹೋದ ರಾಷ್ಟ್ರಗಳಲ್ಲೆಲ್ಲ ಮಾರಣ ಹೋಮ, ನಮ್ಮ ರಾಷ್ಟ್ರದಲ್ಲಿ ನಿಮಗೆ ಜಾಗವಿಲ್ಲ ಅನ್ನೋ ಉತ್ತರದಿಂದ ಕಂಗೆಟ್ಟು ಹೋಗಿದ್ದ ಯಹೂದಿಗಳಿಗೆ ಸುಮಾರು 2000 ವರ್ಷಗಳಿಂದ ಆಶಾ ಕಿರಣವಾಗಿ ಬಂದದ್ದು ಮಾತ್ರ ನಮ್ಮ ನಿಮ್ಮ ದೇಶ ಭಾರತ. ಸ್ನೇಹಿತರೆ, ಭಾರತ ಭಾರತಕ್ಕೆ ಯಹೂದಿಗಳು ಸುಮಾರು 2000 ವರ್ಷಗಳ ಹಿಂದೆ ಬಂದಿದ್ದರು ಅನ್ನೋ ಕುರುಹುಗಳು ಭಾರತದಲ್ಲಿ ಸಿಗುತ್ತವೆ. ಯಹೂದಿಗಳಿದ್ದ ದೊಡ್ಡ ಹಡಗು ಭಗ್ನವಾಗಿ ಅಳಿದುಳಿದ ಕೆಲ ಯಹೂದಿಗಳು ಮೊದಲು ಬಂದು ಆಶ್ರಯ ಪಡೆದಿದ್ದು ಭಾರತದಲ್ಲಿ. ಯಾವ ರಾಷ್ಟ್ರದಲ್ಲೂ ಸಿಗದ ಆತಿಥ್ಯ ಯಹೂದಿಗಳಿಗೆ ಮಾತ್ರ ಭಾರತದಲ್ಲಿ ಸಿಕ್ಕಿದ್ದು. ಜೀವ ರಕ್ಷಣೆಗಾಗಿ ಭಾರತಕ್ಕೆ ಬಂದ ಯಹೂದಿಗಳಿಗೆ ಭಾರತ ಆಶ್ರಯ ನೀಡಿ ಅವರನ್ನು ಸ್ವಂತ ಮಕ್ಕಳಂದೇ ನೋಡಿಕೊಂಡಿತ್ತು. ಯಾವ ರಾಷ್ಟ್ರಕ್ಕೆ ಹೋದರೂ ತಮ್ಮ ಆಚರಣೆಗಳನ್ನು ಸಂಸ್ಕೃತಿಯನ್ನು ಹೇರುತ್ತಿದ್ದ ರಾಷ್ಟ್ರಗಳ ನಡುವೆ ಭಾರತ ಮಾತ್ರ ಯಹೂದಿಗಳ ತನ್ನ ಆಚರಣೆಯನ್ನು ಪಾಲಿಸಲು ಅವಕಾಶ ನೀಡಿತು. ಅನೇಕ ಯಹೂದಿಗಳು ಭಾರತದಲ್ಲೇ ಉಳಿದು ಇಲ್ಲಿನ ಆಚಾರ ವಿಚಾರ ಸಂಸ್ಕೃತಿಯನ್ನು ಪಾಲಿಸುತ್ತಾ ವಿ ಆರ್ ಪ್ರೌಡ್ ಇಂಡಿಯನ್ ಅಂತ ಎದೆತಟ್ಟಿ ಹೇಳಿಕೊಳ್ಳುತ್ತಾರೆ. ದೇಶ ದೇಶಗಳನ್ನು ಸುತ್ತಾಡಿ ಪ್ರತಿ ರಾಷ್ಟ್ರದಲ್ಲೂ ಮಾರಣ ಹೋಮ, ಕೊಲೆ, ಅತ್ಯಾಚಾರ, ಸುಲಿಗೆ ಮಾಡಿಸಿಕೊಂಡ ಯಹೂದಿಗಳು 1948ರಲ್ಲಿ ಇಸ್ರೇಲ್ ಎಂಬ ಪುಟ್ಟ ರಾಷ್ಟ್ರಕ್ಕೆ ನಾಂದಿ ಹಾಡುತ್ತಾರೆ. ನಂತರ ವಿಶ್ವಾದ್ಯಂತ ಅಳಿದುಳಿದ ಕೆಲ ಯಹೂದಿಗಳು ಇಸ್ರೇಲ್ಗೆ ತೆರಳಿ ತಮ್ಮ ರಾಷ್ಟ್ರದ ಏಕತೆಗೆ ಮತ್ತು ಸಾರ್ವಭೌಮತೆಗೆ ಕಾರಣರಾಗುತ್ತಾರೆ. ಭಾರತ ಅನೇಕ ಯಹೂದಿಗಳು ಕೂಡ ಇಸ್ರೇಲ್ ದೇಶ ಸ್ಥಾಪನೆಯಾದ ನಂತರ ಒಲ್ಲದ ಮನಸ್ಸಿನಿಂದ ಭಾರವಾದ ಮನಸ್ಸಿನಿಂದ ಭಾರತವನ್ನು ಹೊರಟು ತಮ್ಮ ತಾಯ್ನಾಡನ್ನು ಸೇರಿಕೊಳ್ಳುತ್ತಾರೆ. ಭಾರತ ನನ್ನ ಮಾತೃಭೂಮಿ, ಇಸ್ರೇಲ್ ನನ್ನ ಧರ್ಮಭೂಮಿ ಅಂತ ಒಬ್ಬ ಭಾರತೀಯ ಯಹೂದಿ ಇಂಟರ್ವ್ಯೂ ಕೊಡುವಾಗ ಹೇಳುತ್ತಾನೆ, ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ. ಆದರೆ ಅವರಿಗೆ ಭಾರತದೆಡೆಗೆ ಇರುವ ಪ್ರೀತಿ ಎಷ್ಟಿತ್ತೆಂಬುದನ್ನು ನೀವು ಅಂದಾಜಿಸಲೇಬೇಕು. ವಿಶ್ವದಾದ್ಯಂತ ಮಾರಣ ಹೋಮಕ್ಕೊಳಗಾದ ಯಹೂದಿಗಳು ತಮ್ಮ ಸ್ವಂತ ರಾಷ್ಟ್ರ ಇಸ್ರೇಲ್ ಕಟ್ಟಿಕೊಂಡ ರೀತಿ ಮಾತ್ರ, ಯಹೂದಿಗಳು ಬೆಳೆದು ನಿಂತ ರೀತಿ ಮಾತ್ರ ಅದ್ಭುತವೇ ಸರಿ.
ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947, ಇಸ್ರೇಲ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1948. ಸ್ನೇಹಿತರೆ, ಭಾರತ ತನ್ನ ಸುತ್ತ ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶದಂತ ಶತ್ರು ರಾಷ್ಟ್ರಗಳಿಂದ ಹೇಗೆ ಸುತ್ತುವರೆದಿದೆಯೋ ಹಾಗೆ ಇಸ್ರೇಲ್ ಕೂಡ ಸಿರಿಯಾ, ಇರಾಕ್, ಟರ್ಕಿ, ಸೌದಿ ಅರೇಬಿಯಾ, ಇರಾನ್, ಪ್ಯಾಲಿಸ್ತೇನ್ ಎಂಬ ಶತ್ರು ರಾಷ್ಟ್ರಗಳಿಂದ ಸುತ್ತುವರೆದಿದೆ. ಭಾರತದ ಮೇಲೆ ಶತ್ರು ರಾಷ್ಟ್ರ ಪಾಕಿಸ್ತಾನ 4 ಬಾರಿ ಯುದ್ಧಕ್ಕೆ ಬಂದು 4 ಬಾರಿಯೂ ಸೋತು ಸುನ್ನವಾಗಿದ್ದು ನೋಡಿದ್ದೀರಾ. ಆದರೆ ನಮ್ಮ ಬೆಂಗಳೂರಿಗಿಂತ ಕೇವಲ 4 ಪಟ್ಟು ದೊಡ್ಡದಿರುವ ಪುಟ್ಟ ರಾಷ್ಟ್ರ ಇಸ್ರೇಲ್ ಮಾತ್ರ ಇಲ್ಲಿಯವರೆಗೂ 17 ಯುದ್ಧ ಕಂಡಿದ್ದು, ಆ ಎಲ್ಲ ಯುದ್ಧಗಳಲ್ಲೂ ಇಸ್ರೇಲದ್ದೇ ಮೇಲುಗೈ. ಅಂದರೆ ನೀವು ನಂಬಲೇಬೇಕು. ಇಸ್ರೇಲ್ನ ಜನಸಂಖ್ಯೆ ಎಷ್ಟು ಗೊತ್ತೇನು? ಕೇವಲ 85 ಲಕ್ಷ ಮಾತ್ರ. ಅಷ್ಟು ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಷ್ಟ್ರ ಇಂದು ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳ ಸಾಲಿನಲ್ಲಿ ನಿಂತು ಜಗತ್ತಿಗೆ ತನ್ನ ಶಕ್ತಿ ಪ್ರದರ್ಶನ, ತನ್ನ ಸಾರ್ವಭೌಮತ್ವವನ್ನು ಪಡಿಸುತ್ತೆ ಎಂದರೆ ಅದಕ್ಕೆ ಕಾರಣ ಇಸ್ರೇಲಿಗರಲ್ಲಿರುವ ದೇಶಭಕ್ತಿ. ಯಾರು ಇತಿಹಾಸವನ್ನು ಮರೆಯುತ್ತಾರೋ ಅವರು ಅದೇ ಇತಿಹಾಸಕ್ಕೆ ಬಲಿಯಾಗುತ್ತಾರೆ ಅನ್ನೋ ಮಾತನ್ನು ಇಸ್ರೇಲಿಗರು ಎಂದೂ ಮರೆಯುವುದಿಲ್ಲ. ಅವರು ತಮ್ಮ ಪೂರ್ವಜರ ಹತ್ಯೆಗಳನ್ನು, ತಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಮರೆತಿದ್ದರೆ ಇಂದು ಜಗತ್ತಿನ ಭೂಪಟದಲ್ಲಿ ಇಸ್ರೇಲ್ ಆಗಲಿ ಅಥವಾ ಯಹೂದಿ ಜನಾಂಗದ ಒಂದು ಕುರುಹು ಕೂಡ ಇವತ್ತು ಸಿಗುತ್ತಿರಲಿಲ್ಲ. ಸುತ್ತಲೂ ಶತ್ರು ರಾಷ್ಟ್ರಗಳಿದ್ದರೂ ಇಸ್ರೇಲ್ನ ಮೇಲೆ ಕಣ್ಣು ಹಾಕೋಕೆ ಶತ್ರು ರಾಷ್ಟ್ರ 100 ಬಾರಿ 1000 ಬಾರಿ ಯೋಚಿಸುತ್ತದೆ. ಇಸ್ರೇಲ್ನ ಒಬ್ಬ ಶತ್ರುವನನ್ನು ಕೊಂದರೆ ಅದರ ಬದಲಾಗಿ ಇಸ್ರೇಲ್ 50 ಶತ್ರುಗಳನ್ನು ಕೊಲ್ಲುತ್ತದೆ. ಶತ್ರು ಯಾವುದೇ ರಾಷ್ಟ್ರದಲ್ಲಿ ಅಡಗಿ ಕುಳಿತಿದ್ದರೂ ಅವರು ಅಡಗಿರುವ ರಾಷ್ಟ್ರಕ್ಕೆ ನುಗ್ಗಿ ಕೊಂದು ಬರುವ ತಾಕತ್ತು ಇಂದು ಇಸ್ರೇಲ್ಗೆ ಇದೆಯೆಂದರೆ ಅದಕ್ಕೆ ಕಾರಣ ಅವರ ದೇಶಾಭಿಮಾನ. ಸ್ನೇಹಿತರೆ, ದೇಶಾಭಿಮಾನ. ಇಸ್ರೇಲ್ನ ಪಕ್ಕದ ರಾಷ್ಟ್ರವೇ ಸಿರಿಯಾ. ನಮಗೆಲ್ಲ ಗೊತ್ತಿರೋ ಹಾಗೆ ಸಿರಿಯಾದಲ್ಲಿ ಐಸಿಸ್ ಎಂಬ ಭಯೋತ್ಪಾದಕ ಸಂಘಟನೆ ಹುಟ್ಟಿಕೊಂಡಿದ್ದು ಹಾಗೂ ಜಗತ್ತಿನ ಅನೇಕ ರಾಷ್ಟ್ರಗಳ ಪ್ರಜೆಗಳನ್ನು ಸಿರಿಯಾದಲ್ಲಿ ಕೊಲ್ಲುತ್ತಿರುವುದು ನೀವು ನೋಡಿದ್ದೀರಾ. ಆದರೆ ಐಸಿಸ್ ಉಗ್ರರು ಇಲ್ಲಿಯವರೆಗೂ ಇಸ್ರೇಲ್ನ ಒಬ್ಬ ಪ್ರಜೆಯನ್ನಾದರೂ ಕೊಂದಿದ್ದಾರಾ? ನೋ, ಇಲ್ಲ. ಇಸ್ರೇಲ್ನ ಮೇಲೆ ಕಣ್ಣು ಹಾಕುವ ಆ ತಾಕತ್ತು ಐಸಿಸ್ನಲ್ಲಿಲ್ಲ. ಐಸಿಸ್ಗೆ ಇಸ್ರೇಲ್ನ ತಾಕತ್ತು ಗೊತ್ತಿರೋದ್ರಿಂದಲೇ ಇಲ್ಲಿಯವರೆಗೂ ಇಸ್ರೇಲ್ನ ತಂಡೆಗೆ ಐಸಿಸ್ ಹೋಗಿಯೂ ಇಲ್ಲ, ಮುಂದೆಯೂ ಹೋಗುವುದೂ ಇಲ್ಲ. ಇಸ್ರೇಲ್ನ ಬಗ್ಗೆ ಕೆಲ ರೋಚಕ ಕಥೆಗಳನ್ನು ನಾವು ಕೇಳಲೇಬೇಕು ಹಾಗೂ ಭಾರತೀಯರು ಇಸ್ರೇಲಿಗರಂಥ ಸಾಹಸ ಕಥೆಗಳನ್ನು ನಮ್ಮಲ್ಲೂ ಅನುಸರಿಸಬೇಕು. ಇದರ ಮುಂದಿನ ಚರಣವನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಪ್ರಸ್ತುತಪಡಿಸುತ್ತೇನೆ. ಜೈ ಹಿಂದ್ ಸ್ನೇಹಿತರೆ, ಜೈ ಹಿಂದ್.